ನ್ಯೂಜಿಲೆಂಡ್ ವಿರುದ್ಧದ 4ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಒಬ್ಬರ ಹಿಂದೊಬ್ಬರಂತೆ ಫೆವಿಲಿಯನ್ ಪರೇಡ್ ನಡೆಸಿದ್ದಾರೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಗಲಿಲ್ಲ. ಶಿಖರ್ ಧವನ್ 13 ರನ್ ಗಳಿಸಿ ಫೆವಿಲಿಯನ್ ಸೇರಿದ್ರು. ಇನ್ನು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೂಡ 2 ಅಂಕಿ ದಾಟದೆ ನಿರ್ಗಮಿಸಿದ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ಸ್ಕ್ರೀಸ್ಗಿಳಿದ ಅಂಬಟಿ ರಾಯ್ಡು ಖಾತೆಯನ್ನ ತೆರೆಯುವ ಮುನ್ನವೇ ವಿಕೆಟ್ ಒಪ್ಪಿಸಿದ್ರು. ಪದಾರ್ಪಣೆ ಪಂದ್ಯವಾಡುತ್ತಿರುವ ಶುಭ್ಮನ್ ಗಿಲ್ ಕೇವಲ 9 ರನ್ ಗಳಿಸಿ ಔಟ್ ಆದ್ರೆ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಖಾತೆ ತೆರೆಯುವ ಮುನ್ನವೇ ಡಕ್ಔಟ್ ಆದ್ರು. ಇನ್ನು ಇದಾದ ಬಳಿಕ ಆಗಮಿಸಿದ ಕೇದಾರ್ ಜಾಧವ್ ಕೂಡ ಯಾವುದೇ ರೀತಿಯ ಪ್ರತಿರೋಧವನ್ನ ತೊರೆದೆ 7 ಎಸೆತಗಳನ್ನ ಎದುರಿಸಿ 1 ರನ್ ಗಳಿಸಿ ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ್ರು. ನಂತರ ಬಂದ ಭುವನೇಶ್ವರ್ ಕುಮಾರ್ ಕೂಡ 12 ಎಸೆತಗಳನ್ನ ಎದುರಿಸಿ 1 ರನ್ ಗಳಿಸಿ ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ್ದಾರೆ. ಇದೀಗ ಹಾರ್ದಿಕ್ ಪಾಂಡ್ಯ ಮತ್ತು ಕುಲದೀಪ್ ಯಾದವ್ ಕ್ರೀಸ್ ನಲ್ಲಿದ್ದು ಹಾರ್ದಿಕ್ ಪಾಂಡ್ಯ 16 ಎಸೆತಗಳಲ್ಲಿ 16 ರನ್ ಗಳಿಸುವ ಮೂಲಕ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಇನ್ನು ಇವರಿಗೆ ಕುಲದೀಪ್ ಯಾದವ್ ಅವರು ಉತ್ತಮ ಸಾಥ್ ನೀಡುತ್ತಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಪರ ಕರಾರುವಕ್ಕಾದ ಬೌಲಿಂಗ್ ದಾಳಿಗಿಳಿದ ಬೋಲ್ಟ್ ಅವರು 9 ಓವರ್ಗಳಲ್ಲಿ 3 ಓವರ್ಗಳನ್ನು ಮೇಡ್ ಇನ್ ಮಾಡುವ ಮೂಲಕ ಕೇವಲ 21 ರನ್ಗಳನ್ನು ನೀಡಿ 4 ವಿಕೆಟ್ಗಳನ್ನು ಕಬಳಿಸಿ ಭಾರತಕ್ಕೆ ಆಘಾತದ ಮೇಲೆ ಆಘಾತವನ್ನು ನೀಡಿದ್ದಾರೆ. ಇನ್ನು ಇವರಿಗೆ ಉತ್ತಮ ಸಾಥ್ ನೀಡಿದ ಗ್ರ್ಯಾಂಡೂಮ್ ಅವರು 5 ಓವರ್ಗಳನ್ನು ಎಸೆದು 1 ಓವರ್ ಮೇಡ್ ಇನ್ ಮಾಡುವ ಮೂಲಕ ಕೇವಲ 10 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇತ್ತೀಚಿನ ವರದಿಗಳು ಬಂದಾಗ ಭಾರತ 19 ಓವರ್ಗಳಲ್ಲಿ 55 ರನ್ ಗಳಿಸುವ ಮೂಲಕ 7 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ.